ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹೊಸ ವರ್ಷದ ಶುಭಾಶಯಗಳು. ಈ ದಿನದ ಚಟುವಟಿಕೆಯ ತರಗತಿಯಲ್ಲಿ ನಾವು ನಿಮಗೆ ಶ್ಲೋಕಗಳನ್ನು ಹೇಳಿಕೊಡ್ತೇವೆ. ನಾನು ಈಗ ಹೇಳಿಕೊಡುವ ಶ್ಲೋಕವನ್ನು ನೀವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಹೇಳಬೇಕು. ನಿಮ್ಮ ಎರಡು ಹಸ್ತಗಳನ್ನು ಜೋಡಿಸಿ ಹಸ್ತಗಳನ್ನು ನೋಡುತ್ತಾ ಈ ಒಂದು ಶ್ಲೋಕವನ್ನು ಹೇಳಬೇಕು. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ಈ ಒಂದು ಶ್ಲೋಕದ ಅರ್ಥ, ನಿಮ್ಮ ಹಸ್ತಗಳ ತುದಿಯಲ್ಲಿ ಲಕ್ಷ್ಮಿ, ಅಂಗೈಯಲ್ಲಿ ಸರಸ್ವತಿ, ಹಸ್ತಮೂಲದಲ್ಲಿ ಪಾರ್ವತಿ ಇರುವುದರಿಂದ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹಸ್ತಗಳನ್ನು ನೋಡುತ್ತಾ ಈ ಒಂದು ಶ್ಲೋಕವನ್ನು ಹೇಳುವುದರಿಂದ ಆ ದಿನವು ಶುಭವಾಗುತ್ತದೆ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ, ವಿದ್ಯಾರಂಭಂ ಕರಿಷ್ಯಾಮಿ, ಸಿದ್ಧಿರ್ಭವತು ಮೇ ಸದಾ. ಇದರರ್ಥ, ಹೇ ಸರಸ್ವತಿ, ಬೇಡಿದ ವರವನ್ನು ಕರುಣಿಸುವವಳೆ, ಇಷ್ಟಾರ್ಥಗಳನ್ನು ನೆರವೇರಿಸುವವಳೆ, ನಾನು ವಿದ್ಯಾಭ್ಯಾಸವನ್ನು ಆರಂಭಿಸುತ್ತಿದ್ದೇನೆ, ಎಂದೆಂದಿಗೂ ನನಗೆ ಯಶಸ್ಸು ದೊರಕುವಂತೆ ಮಾಡು. ಮಕ್ಕಳೇ, ನೀವು ಕೂಡ ಓದುವುದಕ್ಕಿಂತ ಮುಂಚೆ ಈ ಶ್ಲೋಕವನ್ನು ಹೇಳಿ ಸರಸ್ವತಿಗೆ ನಮಸ್ಕರಿಸಿ ನಂತರ ಓದಿ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಖೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ಇದರ ಅರ್ಥ, ರಾಮ ಅಂದರೆ ಶ್ರೀರಾಮ, ಸ್ಕಂದ ಅಂದರೆ ಸುಬ್ರಹ್ಮಣ್ಯ, ಹನುಮಂತ ಅಂದರೆ ಆಂಜನೇಯ, ವೈನತೇಯ ಅಂದರೆ ಗರುಡ, ರುಖೋದರ ಅಂದರೆ ಭೀಮಸೇನ. ಇವರೆಲ್ಲರನ್ನು ಯಾರು ಮಲಗುವ ಮುನ್ನ ಸ್ಮರಿಸಿಕೊಳ್ಳುವವರೋ ಅವರಿಗೆ ಕೆಟ್ಟ ಕನಸು ಬೀಳುವುದಿಲ್ಲ. ಮಕ್ಕಳೇ, ಹಾಗಾಗಿ ನೀವೆಲ್ಲರೂ ಮಲಗುವ ಮುನ್ನ ಈ ಶ್ಲೋಕವನ್ನು ಹೇಳಿ ಮಲಗಬೇಕು. ವಿದ್ಯಾರ್ಥಿಗಳೇ, ನೀವು ಕೂಡ ಪ್ರತಿದಿನವೂ ಈ ಶ್ಲೋಕಗಳನ್ನು ಹೇಳುವ ಅಭ್ಯಾಸವನ್ನು ರೂಪಿಸಿಕೊಳ್ಳಿ. ಮಕ್ಕಳೇ, ಈ ದಿನದ ಚಟುವಟಿಕೆಯಲ್ಲಿ ಈ ಮೂರು ಶ್ಲೋಕಗಳನ್ನು ಹೇಳಿ ಅದರ ವಿಡಿಯೋವನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳುಹಿಸಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ